ವಿಷಯ ಜೀವಶಾಸ್ತ್ರ ಈ ಪ್ರಯೋಗದಲ್ಲಿ ನೀವು ಫೋರ್ಸ್ಕೋಪ್ ಮೂಲಕ ಬಟ್ಟೆಗಳ ವೀಕ್ಷಣೆಯನ್ನು ಗಮನಿಸಲಿದ್ದೀರಿ ಈ ಪ್ರಯೋಗಕ್ಕೆ ಅವಶ್ಯಕವಾದ ವಸ್ತುಗಳು ಫೋರ್ಸ್ಕೋಪ್ ಗ್ಲೌಸ್ ಕತ್ತರಿ ಚಿಮುಟ ಅಥವಾ ಫೋರ್ಸೆಪ್ಸ್ ಹಾಗೂ ಕವರ್ ಸ್ಲಿಪ್ ಸೆಲ್ಲೋಟೇಪ್ ಪಾರದರ್ಶಕ ಸ್ಟಿಕ್ಕರ್ ಗಾಜಿನ ಸ್ಲೈಡ್ ಲಭ್ಯವಿರುವ ಯಾವುದೇ ಬಟ್ಟೆಯ ಎಳೆಗಳು ಇಲ್ಲಿ ನಾವು ರೇಷ್ಮೆ ಬಟ್ಟೆಯನ್ನು ಬಳಸಿದ್ದೇವೆ ಚಿಮುಟ ಅಥವಾ ಸಣ್ಣ ಫೋರ್ಸೆಪ್ಸ್ ಬಳಸಿ ಬಟ್ಟೆಯ ಎಳೆಯನ್ನು ಗಾಜಿನ ಸ್ಲೈಡ್ ಮೇಲೆ ನಿಧಾನವಾಗಿ ಇರಿಸಿ ಎಳೆಯನ್ನು ಚಿಮುಟದ ಸಹಾಯದಿಂದ ಪಾರದರ್ಶಕ ಸ್ಟಿಕ್ಕರ್ನಿಂದ ಮುಚ್ಚಿ ಸ್ಟಿಕ್ಕರ್ ಅಡಿಯಲ್ಲಿ ಸೇರಿರುವ ಗಾಳಿಯನ್ನು ಎಚ್ಚರಿಕೆಯಿಂದ ಹೊರತೆಗೆಯಿರಿ ಕತ್ತರಿ ಬಳಸಿ ಹೆಚ್ಚುವರಿ ದಾರವನ್ನು ಕತ್ತರಿಸಿ ಫೋರ್ಡ್ಸ್ಕೋಪನ್ನು ಹಳದಿ ಬಣ್ಣವಿರುವ ಕಡೆ ತಿರುಗಿಸಿ ಗಾಜಿನ ಸ್ಲೈಡ್ನಲ್ಲಿರುವ ಮಾದರಿಯ ಭಾಗವು ಫೋರ್ಟ್ಸ್ಕೋಪ್ನಲ್ಲಿರುವ ಮಸೂರಕ್ಕೆ ಎದುರಿಗಿರುವಂತೆ ಗಾಜಿನ ಸ್ಲೈಡ್ ತಿರುಗಿಸಿ ಗಾಜಿನ ಸ್ಲೈಡನ್ನು ಫೋರ್ಡ್ಸ್ಕೋಪ್ನ ಎರಡು ಸ್ಲಿಟ್ಗಳಲ್ಲಿ ಸೇರಿಸಿ ಲೆನ್ಸ್ ಸ್ಟೇಜ್ನ ಫ್ಲಾಪನ್ನು ಮುಚ್ಚಿ ಸ್ಕೋಪನ್ನು ಪ್ರಕಾಶಮಾನವಾದ ಬೆಳಕಿಗೆ ಹಿಡಿದುಕೊಂಡು ಮಸೂರದ ಮೂಲಕ ವೀಕ್ಷಿಸಿ ಈಗ ನೀವು ರೇಷ್ಮೆ ದಾರದ ವಿಶಿಷ್ಟ ಸಿಲಿಂಡರ್ ಆಕಾರವನ್ನು ಗಮನಿಸುತ್ತಿದ್ದೀರಿ ಪ್ರಯೋಗದ ನಂತರ ನೀವಿದನ್ನು ಪ್ರಯತ್ನಿಸಬಹುದು ಸಸ್ಯಗಳಲ್ಲಿನ ವಿವಿಧ ಎಳೆಗಳನ್ನು ಸಂಗ್ರಹಿಸಿ ಬಾಳೆಹಣ್ಣು ಕಿತ್ತಳೆ ಕಿತ್ತಳೆಹಣ್ಣು ಇವುಗಳ ವಿನ್ಯಾಸ ಮತ್ತು ಆಕಾರಗಳನ್ನು ಗಮನಿಸಿ